ಅವರು ಈ ಸಿನಿಮಾನ ಕಟ್ಕೊಟ್ಟಿರೋಂಥ ರೀತಿ ಯಾಕೆಂದರೆ ಆರಂಭದಲ್ಲಿ ನೀವು ಸಾಕಷ್ಟು ಬಾರಿ ಹೇಳಿದ್ರಿ ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ನ ಕೂರಿಸಿ ಸಿನಿಮಾದ ಒಂದು ಕತೆ ಹೇಳ್ತಾಯಿದ್ರು ಹೇಳಿದ್ರಿಂದ ಎಲ್ಲರಿಗೂ ನಮಗೊಂದು ಸಿನಿಮಾನೇ ನಮ್ಮಲ್ಲಿ ಇದ್ವಿ ಸೊ ಅದು ಕೆಲಸಕ್ಕೆ ಭಾಳ ಸೂಕ್ತವಾಯಿತು ಮತ್ತು ಕೆಲಸ ಮಾಡೋಕ್ಕೆ ಫ್ರೀ ಆಯಿತು ಅದು ಆ ವಿಚಾರ ಒಂದು ವಿಚಾರ ಆ ಥರ ಆ ಥರದೊಂದು ಸ್ಟೈಲ್ ಆಫ್ ವರ್ಕ್ ಅಂತ ಹೌದು ಅವರೆಲ್ಲ ಸಿನಿಮಾಗಳು ಹಂಗೆ ಅವರು ಅವ್ರು ಮಾಡೋ ಸಿನಿಮಾಗಳು ಹಂಗಿರುತ್ತೆ ಅಂದರೆ ಪ್ರತಿ ಸಲ ಒಂದು ಲೈನ್ ಹಿಡ್ದಾಗಲೇ ಅವ್ರು ಹೇಳ್ಬಿಡ್ತಾರೆ ಕೂರ್ಸ್ಕೊಂಡು ಟೆಕ್ನಿಷಿಯನ್ನ ಇದು ಐಡಿಯಾ ಬಾಸ್ಗೆ ಈ ಥರ ಅಂದ್ಕೋತಾಯೀನಿ ಹೆಂಗಾಗ ಅನ್ಸುತ್ತೆ ನಿಮ್ಗೆ ಹೆಂಗಿರುತ್ತೆ ಇದು ಬಾಸಿಗೆ ಮಾಡಿದ್ರು ಹೊಸದು ಅನಿಸುತ್ತೆ ಯಾಕೆಂದ್ರೆ ಅವರು ಚೌಕ ಮಾಡಬೇಕಾದ್ರೆ ಬಾಸ್ ಒಂದು ಚಿಕ್ಕ ಕ್ಯಾರೆಕ್ಟ್ರು ಅಂದ್ರೆ ರಾಬರ್ಟ್ ಅಂದರೆ ಒಂದು ಕ್ಯಾರೆಕ್ಟ್ರು ಬಂದು ಹೋಗುತ್ತೆ ಅದೇ ವಾವ್ ಅನ್ನಿಸ್ತು ಅಂದರೆ ನಮ್ಮ ಸಿನಿಮಾಗೆ ಅದೇ ಪ್ಲಸ್ ಆಯಿತು ಬಾಸ್ ಬಂದಾಗ ಅದಾದಮೇಲೆ ರಾಬರ್ಟ್ ಮಾಡ್ಬೇಕಾರ್ಲು ಅಷ್ಟೇ ಅವರು ಐಡಿಯಾ ಇದ್ದಿದ್ದೆ ದರ್ಶನ್ ಸರ್ನ ಬೇರೆ ಥರ ತೋರಿಸ್ಬೇಕು ಅಂತ ರಾಬರ್ಟ್ ಗೆಟಪ್ ಆಗಿರ್ಬೋದು ಅದು ಈ ಸಿನಿಮಾ ಬಂದಾಗ ಅವರು ಇದರಲ್ಲಿ ಮತ್ತೆ ಏನೋ ನಾನೇನೋ ಒಂದು ಹೇಳಬೇಕು ಬೇರೆ ಥರ ಅಂದರೆ ರಾಬರ್ಟ್ ಓಕೆ ಅದು ಫ್ಯಾನ್ಸು ಕಮರ್ಷಿಯಲ್ಲು ಫ್ಯಾಮಿಲಿ ಅನ್ನೋದು ಹೋಯಿತು ಇದೊಂದು ಬೇರೆ ಥರ ಕಂಟೆಂಟ್ಸ್ ಇನ್ನೋಬೇಕು ಒಂದು ಕಲ್ಟ್ ಮೂವಿ ಆಗಬೇಕು ಅವ್ರಿಗೆ ಬೇರೆ ಥರ ಈಗ ಮಾಡಿದ್ದಾರೆ ಆಲ್ಮೋಸ್ಟಲ್ಲೂ ಒಂದಷ್ಟು ಸಿನ್ಮಾಗಳು ಮಾಡಿದ್ದಾರೆ ಇದನ್ನು ಬಿಟ್ಟು ಬೇರೆ ಏನಾರು ಇರಬೇಕು ಅಂದಾಗ ನಮಗೆಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿತ್ತು ಕತೆ ಆ್ಯಕ್ಚುಲಿ ನಾನು ಯೂಶಲಿ ಕತೆ ಕೇಳಬೇಕಾದ್ರೆ ಅವ್ರ ಹತ್ರ ಎಲ್ಲ ಸಿನ್ಮಾಗಳು ಸರಿ ಸರ್ ಓಕೆ ಚೆನ್ನಾಗಿದೆ ಸರ್ ಇಷ್ಟೇ ಇರುತ್ತೆ ಆದರೆ ಈ ಸಿನಿಮಾ ತುಂಬ ಎಕ್ಸೈಟ್ಮೆಂಟಾಗಿ ಒಂದಷ್ಟು ಮಾತಾಡಿದ್ದೆ ಅವ್ರ ಹತ್ರ ಅವರು ಯಾವಾಗಲೂ ಹೇಳೋರು ನೀವು ಯಾವಾಗಲೂ ಮಾತಾಡೋಲ್ಲ ಈ ಏನು ಇಷ್ಟೊಂದು ಮಾತಾಡಿಬಿಟ್ರಿ ಅಷ್ಟೊಂದು ನಿಮ್ಗೆ ಇಷ್ಟ ಆಯ್ತಾ ಅಂತ ಹೌದು ಕ ಯಾಕೆಂದರೆ ಖಂಡಿತ ಯಾಕೆಂದರೆ ಅದು ನಾವು ಒಂದು ಹಳ್ಳಿ ಬ್ಯಾಕ್ ಟ್ರಾಪಲ್ಲಿ ಬಂದಿರೋದು ಮತ್ತು ರೈತರು ಮನೆಯಿಂದ ಬಂದಿರೋದು ನಾವು ಬೇಸಿಕಲಿ ಒಂದಷ್ಟು ಕೆಲಸಗಳು ಮಾಡಿ ಬಂದಿದ್ವಿ ಅಲ್ಲಿ ಒಂದು ಪ್ರಾಬ್ಲಮ್ಸು ಅಲ್ಲಿ ಇದು ಅವೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಹಂಗಾಗಿ ಇದೊಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮತ್ತು ಟೆಕ್ನಿಷಿಯನ್ಸ್ನ ಯಾವತ್ತೂ ಅವ್ರು ಅಷ್ಟೇ ಒಂದು ಇದನ್ನ ಕೇಳ್ಬಿಟ್ಟೆ ನಮ್ಮ ಟೆಕ್ನಿಷಿಯನ್ದು ಏನು ಟೀಮ್ ಇದೆ ಅವರಿಗೆಲ್ಲ ಹೇಳಿ ಮಾಡ್ತಾರೆ ಖುಷಿಯಾಗುತ್ತೆ ಯಾವುದೇ ಇದರಲ್ಲೂ ಅಷ್ಟೆ ಅವರು ಒಂದು ಸಾಂಗ್ ಟ್ಯೂನ್ ಬರಲಿ ಇದು ಬಂದಿದೆ ಈ ಥರ ಸಾಂಗ್ ಆಗಿದೆ ನಿಮ್ಗೆ ಓಕೆನಾ ಚೆನ್ನಾಗಿರುತ್ತ ನೋಡಿ ಅಂತ ಅದೆಲ್ಲ ಕೇಳಿ ಇದು ಮಾಡಿದ್ರು ತುಂಬ ಚೆನ್ನಾಗಿತ್ತು ಅವರು ತುಂಬ ಫ್ರೀಡಮ್ ಕೊಟ್ಟು ನಮಗೆ ಕೆಲಸ ಮಾಡಿಸಿದ್ದಾರೆ ಸುಮಾರು ಎಷ್ಟು ಸರಿ ನೀವು ಸಿನಿಮಾ ಸರ್ ಎಡಿಟಿಂಗ್ ಆದಮೇಲೆ ಒಂದು ಫೈನಲ್ ಎಷ್ಟು ಸರಿ ನೋಡಿದ್ರೆ ಸಿನ್ಮಾ ಅದು ಕೌಂಟ್ ಇಲ್ಲ ಏನಂದರೆ ದಿನ ಹೋಗ್ತಾ ಇರ್ತೀವಿ ದಿನ ನೋಡ್ತಿರ್ತೀವಿ ಅಂದರೆ ಇವತ್ತು ಸಲ ನೋಡಿರ್ತೀವಿ ಏನೋ ಒಂದು ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಇರುತ್ತೆ ಟ್ರಿಮ್ ಇರುತ್ತೆ ಇನ್ನೇನೋ ಬೇರೆ ಏನಾರು ಐಡಿಯಾ ಬರುತ್ತೆ ಹೋಗ್ತೀವಿ ನೋಡಿ ಈ ಥರ ಒಂದು ಫಿಫ್ಟಿ ಟೈಮ್ಸ್ ಆಗಿರ್ಬೋದು ಸುಮ್ಮನೆ ನೋಡ್ತಾ ಇರ್ತೀವಿ ಯಾಕಂದರೆ ಸಿನ್ಮಾ ಇದು ಯಾವ ಸಿನ್ಮಾ ಆದರೂ ಅಷ್ಟೇ ಇವತ್ತು ಮಾಡ್ತೀವಿ ನಾಳೆ ಹೋಗ್ತೀವಿ ಇನ್ನೇನೋ ಫ್ರೆಶ್ ಐಡಿಯಾ ಬರುತ್ತೆ ಇನ್ನೂ ಟೂ ಡೇಸ್ ಗ್ಯಾಪ್ ಕೊಡ್ತೀವಿ ಟೂ ಡೇಸ್ ಆದಮೇಲೆ ಇನ್ನೊಂದು ಫ್ರೆಶ್ ಆಗುತ್ತೆ ಡಬ್ಬಿಂಗ್ ಆದಮೇಲೆ ಒಂಥರ ಇರುತ್ತೆ ಬಾಸ್ ಡಬ್ಬಿಂಗ್ ಆದಮೇಲೆ ಆರ್ಟಿಸ್ಟ್ ಡಬ್ಬಿಂಗ್ ಆದಮೇಲೆ ಈ ಥರ ಸುಮಾರು ಸಲ ನೋಡಿದೆ ಸರ್ ಸಿನಿಮಾದ ಟ್ರೈಲರ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ಆ ಲುಕ್ನಲ್ಲಿ ದರ್ಶನ್ ಸರ್ನ ನೀವು ಫಸ್ಟ್ ಎಡಿಟಿಂಗ್ ಟೇಬಲ್ ಕೂತ್ ನೋಡುವಾಗ ನಿಮಗೆ ಇತ್ತು ಖುಷಿ ಆಯಿತು ಸರ್ ಯಾಕೆಂದರೆ ದರ್ಶನ್ ಸರ್ನ ನಾವು ಅಂದರೆ ನಾನು ಮಾಡಿರೋ ಸಿನಿಮಾದಲ್ಲಿ ಎಲ್ಲ ಪಿಚ್ಚರಲ್ಲೂ ಒಂದೊಂದು ಗೆಟಪ್ ಇದೆ ಅವ್ರದ್ದು ಸಾರಥಿ ಆಗಿರ್ಬೋದು ಅದು ಬೇರೆ ಥರ ಬೃಂದಾವನ ಒಂದು ತಾರಕ್ ಬಂದ್ರೆ ಒಂದು ಸ್ಟೈಲು ಈ ಥರದ್ದು ಸುಮಾರು ಇದೆ ಅಂಬರೀಷ್ ಹಬ್ ಒಂದು ಆಟ ಇದ್ರ ಥರ ಮಾಮೂಲಿ ಕೂಲಿ ಕೆಲಸ ಇದ್ರ ಥರ ಆ ಥರ ಇದೆ ಇದು ಒಂದು ಚೆನ್ನಾಗಿತ್ತು ಯಾಕೆಂದರೆ ಫಸ್ಟೇ ನಮ್ಮ ತರುಣ್ ಸರ್ ಏನು ಮಾಡ್ತಾರೆ ಅಂದರೆ ಫಸ್ಟೇ ಸ್ಕೆಚ್ಚಸ್ ಹಾಕ್ಸ್ಬಿಡ್ತಾರೆ ವರ್ಕ್ ಇದನ್ನೇ ಐಡಿಯಾ ಈ ಥರ ಹಿಂಗಿರುತ್ತೆ ಇರುತ್ತೆ ಬಾಸ್ ಸ್ಟೈಲಿರುತ್ತೆ ಬಾಸ್ ಒಂದು ಗೆಟಪ್ ಹಿಂಗಿರುತ್ತೆ ಅವ್ರದ್ದು ಕಾಸ್ಟ್ಯೂಮ್ ಹಿಂಗಿರುತ್ತೆ ಎಲ್ಲ ಅದು ನೋಡ್ತಾ ಇದ್ದರೆ ಇಡೀ ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಸಿನಿಮಾದ ಡೈಲಾಗ್ಸ್ಗಳು ಕೇಳ್ತಾ ಹೋದರೆ ಇಲ್ಲಿ ಹೋರಾಟ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ಅಂದರೆ ಒಂದು ಡೈಲಾಗ್ ಬರುತ್ತೆ ಅಂದರೆ ಊರಿನ ಹೆಣ್ಮಕ್ಳೆಲ್ಲ ನೀರು ಬೀದಿಗೆ ನೀರು ಹಾಕಿ ಎದ್ರುತ್ತಾರೆ ಯಾಕಂದರೆ ರಕ್ತದಲ್ಲ ತರಿಸ್ತದ ಆ ಮಟ್ಟಿಗೆ ಇರುತ್ತೆ ಸರ್ ಆ ಫೈಟ್ಸ್ ಆಗಲಿ ಆ ಥರದ್ದೊಂದು ಸೀಕ್ವೆನ್ಸ್ಗಳಿಗೆ ಸರ್ ಫೈಟ್ಸು ಅದೇ ಸರ್ ನಾನು ಹೇಳಿಲ್ಲ ಮೊನ್ನೆನೇ ಬಾಸ್ ಹೇಳಿದ್ದಾರೆ ಇದರಲ್ಲಿ ಸ್ಟೇಜಲ್ಲೇ ಅಂದರೆ ಈ ಸಿನಿಮಾದಲ್ಲಿ ಏನಂದರೆ ರೆಗ್ಯುಲರಾಗಿ ಎಲ್ಲೋ ಒಂದು ಕಡೆ ಫೈಟು ಇಡಬೇಕು ಅಂತ ಇಟ್ಟಿಲ್ಲ ಅದಕ್ಕೆ ಸೀಕ್ವೆನ್ಸಿಗೆ ಬೇಕು ಇಲ್ಲಿ ಕೇಳುತ್ತೆ ಅನ್ನೋ ಒಂದು ಇದಕ್ಕೆ ಮಾತ್ರ ಫೈಟ್ ಇಟ್ಟಿದ್ದಾರೆ ಅದರಲ್ಲಿ ಒಂದೊಂದು ಒಂದೊಂದು ವೆರೈಟಿ ಇರುತ್ತೆ ಫೈಟು ಬೇರೆ ಬೇರೆ ಥರನೇ ಇರುತ್ತೆ ಮತ್ತು ನಿಮಗೆ ಮಾಸ್ ಇಟ್ಕೊಂಡು ಒಂದು ಕಂಟೆಂಟ್ ಸಿನಿಮಾನ ವಿತ್ ಮಾಸಿವಾಗ ಹೆಂಗೆ ಹೇಳಬೇಕು ಅನ್ನೋ ತರುಣ್ ಸರ್ ಚಾಲೆಂಜು ಅದನ್ನು ಸೂಪರಾಗಿ ಹೇಳಿದ್ದಾರೆ ತರುಣ್ ಸರ್ ಮತ್ತು ಆ ಡೈಲಾಗಿ ಹೇಳಿದ್ದು ಅಂದರೆ ಫುಲ್ ರಕ್ತ ಅನ್ನೋದಲ್ಲ ಅದೊಂದು ಬೇರೆ ಇರುತ್ತೆ ಫೈಟು ಮೂರು ಫೈಟ್ ಇದೆ ಮೂರು ಫೈಟು ಡಿಫ್ರೆಂಟಾಗಿರುತ್ತೆ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಅದು ಬೇರೆ ಥರನೇ ಅಂದರೆ ಇದನ್ನು ಸುಮ್ಮನೆ ತುರ್ಕಿದ್ದಾರೆ ಫೈಟು ದರ್ಶನ್ ಸಾರಿದ್ದಾರೆ ಅಂತ ಫೈಟ್ ಮಾಡಿಸಿದ್ದಾರೆ ಅದಿಲ್ಲ ನಮ್ಮ ಸಿನಿಮಾಗೆ ಏನು ಕೇಳುತ್ತೆ ಅದು ಫೈಟ್ ಇದೆ ಮೂರು ಫೈಟು ತುಂಬ ಚೆನ್ನಾಗಿದೆ ಸರ್